ಹಾಯ್ ಫ್ರೆಂಡ್ಸ್, ಪುಟ್ಟ ಪಾಕಶಾಲೆಗೆ ಸ್ವಾಗತ. ಇವತ್ತು ಈಸಿಯಾಗಿ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 150 ಗ್ರಾಂ ಎಣ್ಣೆ, 4 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರು, 1/2 ಕಪ್ಪು ಕೊಬ್ಬರಿ ತುರ್ಕೊಂಡಿರೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಟೀ ಸ್ಪೂನು ಉಪ್ಪು, 1 ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನು ಅರಿಶಿನ, 1/2 ಕಪ್ಪು ಬಟಾಣಿ ಬೇಯಿಸ್ಕೊಂಡಿರೋದು, ದೊಣ್ಣೆ ಮೆಣಸಿನ್ಕಾಯಿ 100 ಗ್ರಾಮು, ಟೊಮೆಟೊ 100 ಗ್ರಾಮು, 200 ಗ್ರಾಮು ಬಿಳಿ ಬದನೆಕಾಯಿ, ಬೇರೆ ಯಾವುದು ತಗೋಬಾರ್ದು. ಬಾಂಡಿ ಇಟ್ಕೊಂಡಿದ್ದೀನಿ, ಬಾಂಡಿ ಕಾದಿದೆ, ಇದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕೋಬೇಕು. ಸಾಸಿವೆ ಸಿಡ್ದಿದೆ, ಬದನೆಕಾಯಿ ಈ ತರ ಹೆಚ್ಚಿಕೊಂಡಿದ್ದೀನಿ, ಬದನೆಕಾಯಿ ಹಾಕೋಬೇಕು. ಒಂದ್ ನಿಮಿಷ ಬಾಡಿಸ್ಕೋಬೇಕು. ಒಂದ್ ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಹಾಕೋಬೇಕು, ಇದೊಂದು ನಿಮಿಷ ಹುರ್ಕೊಳ್ಳಿ. ಇವಾಗ 1 ನಿಮಿಷ ಆಗಿದೆ, ಟೊಮೆಟೊ ಹಾಕೋಬೇಕು. ಇದು 1-2 ನಿಮಿಷ ಹುರ್ಕೊಳ್ಳಿ. ಇವಾಗ ಟೊಮೆಟೊ 1-2 ನಿಮಿಷ ಹುರ್ಕೊಂಡಿದ್ದೀನಿ, ಇದಕ್ಕೆ ಅರಿಶಿನ ಹಾಕೋಬೇಕು. ಹೈ ಫ್ಲೇಮೇ ಇರಲಿ, ಉಪ್ಪು 1/3 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು ವಾಂಗಿಬಾತ್ ಪೌಡರು 4 ಟೇಬಲ್ ಸ್ಪೂನು, ಇದಕ್ಕೆ 1 ಡ್ರಾಪು ಕೂಡ ನೀರು ಹಾಕಿಲ್ಲ, ಬರೀ ಎಣ್ಣೆಲೆ ಬಾಡಿಸ್ಕೊಂಡಿರೋದು. ಇದನ್ನ 1 ವಾರವರೆಗೂ ಫ್ರಿಡ್ಜಲ್ಲಿ ಇಟ್ಕೋಬಹುದು, ಗೊಜ್ಜನ್ನ ಕೆಡಲ್ಲ. ಒಂದ್ 2 ನಿಮಿಷ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ. ಇವಾಗ 2 ನಿಮಿಷ ಆಗಿದೆ, ಚೆನ್ನಾಗೆಲ್ಲ ಬೆಂದಿದೆ. ಇದಕ್ಕೆ 1/2 ಕಪ್ಪು ಬೇಯಿಸಿರೋ ಬಟಾಣಿ ಹಾಕೋತಾ ಇದ್ದೀನಿ, ಬೇಕಾದ್ರೆ ಹಾಕೋಬಹುದು, ಆಪ್ಷನಲ್ಲು. ಒಂದು 1/2 ಕಪ್ಪು ತುರಿದಿರೋ ಕೊಬ್ಬರಿ, ಗೊಜ್ಜು ರೆಡಿ ಆಗಿದೆ. ಇದು ಅನ್ನಕ್ಕೆ ಕಲ್ಸ್ಕೋಬಹುದು, ಅನ್ನ ತಣ್ಣಗಿರ್ಬೇಕು, ಸ್ವಲ್ಪ ಬಿಸಿ ಇರಬಾರ್ದು. ಇವಾಗ ಸ್ವಲ್ಪ ಗೊಜ್ಜು ಇಕ್ಕೊಂಡಿದ್ದೀನಿ, ಎಲ್ಲ ಮಿಕ್ಕಿದೆಲ್ಲ ಎತ್ತಿಕೊಂಡಿದ್ದೀನಿ, ಇದಕ್ಕೆ ಅನ್ನ ಹಾಕ್ತಾ ಇದ್ದೀನಿ. ಅನ್ನ ಬಿಸಿ ಇದ್ರೆ ಈ ತರ ಬಿರುಬಿಡಿಯಾಗಿ ಮಾಡ್ಕೋಬೇಕು, ಆರುತ್ತೆ. ಅವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಕಲ್ಸ್ಕೋಬೇಕು, ಬಿಸಿಯೆಲ್ಲ ಕಲ್ಸ್ಕೊಳಕ್ ಹೋದ್ರೆ ಅನ್ನ ಮುದ್ದೆ ಆಗೋಗುತ್ತೆ. ಇವಾಗ ವಾಂಗಿಬಾತ್ ರೆಡಿ ಆಗಿದೆ. ಇದು ಈ ಗೊಜ್ಜು ಸುಮಾರು 5-6 ಜನಕ್ಕೆ ಆಗೋಷ್ಟು ಗೊಜ್ಜಿದು, ಫ್ರಿಡ್ಜಲ್ಲಿ ಇಕ್ಕೋಬಹುದು 1 ವಾರದವರೆಗೂ ಮಾಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಟೊಮೆಟೊ ಹಾಕ್ ಮಾಡಿರೋದು, ಹುಣ್ಸೆನ ಹಾಕಿಲ್ಲ ನಾನು. ಇದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ.